ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂತಹ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿಯನ್ನು ನೋಡೋಣ ಇದನ್ನು ಮಾಡೋಕ್ಕೆ ಸಹ ಹೆಚ್ಚು ಸಮಯ ಬೇಡ ಹಾಗೂ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಕುಕ್ಕರ್ ಪಾತ್ರೆಗೆ ಎರಡಿಲ್ಲ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ತುಪ್ಪ ಸಹ ಬಳಸ್ಕೋಬೋದು ಇದಕ್ಕೇನು ಯಾವುದೇ ಮಸಾಲೆ ಪದಾರ್ಥಗಳನ್ನು ರುಬ್ಬೋ ಅವಶ್ಯಕತೆ ಇಲ್ಲ ಹಾಗೆಯೇ ಎಲ್ಲ ಮಸಾಲೆಗಳನ್ನು ಡೈರೆಕ್ಟಾಗಿ ಹಾಕಿ ಮಾಡ್ಕೋಬೋದು ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪಲಾವೆಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸಿಪ್ಪೆ ಇದಿಷ್ಟನ್ನು ಹಾಕ್ಕೊಂಡು ಏಲಕ್ಕಿನ ಸ್ವಲ್ಪ ಸಿಪ್ಪೆ ಓಪನ್ ಮಾಡಿ ಹಾಕಿ ಹಿಂಗೆ ಹಾಕೋದ್ರಿಂದ ಅದ್ರದ್ದು ಘಮ ಚೆನ್ನಾಗಿ ಬರುತ್ತೆ ನಂತರ ಒಂದೆರಡು ಮೂರು ಹಸಿಮೆಣಸನ್ನ ಸೀಳಿ ಹಾಕಿ ಜೊತೆಗೆ ಒಂದೆರಡು ಕರಿಬೆ ಬೇಸಳು ಸಹ ಹಾಕ್ಕೊಂಡು ಒಂದೆರಡು ಗೋಡಂಬಿ ಸಹ ಹಾಕ್ಕೊಳ್ಳಿ ಗೋಡಂಬಿ ಆಪ್ಷನಲ್ಲು ಬೇಕಿದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೂ ಟೊಮೆಟೊ ಹೆಸರೇ ಹೇಳಂತೆ ಇದು ಟೊಮೆಟೊ ರೈಸ್ ಆಗಿರೋದ್ರಿಂದ ಟೊಮೆಟೊ ನಿಮಗೆ ಎಷ್ಟು ಬೇಕನ್ಸತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಕೆಲ್ವೊಂದು ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ಹಾಗಿದ್ದರಿಂದ ನೋಡಿ ಹಾಕ್ಕೊಳ್ಳಿ ಟೊಮೆಟೊನೂ ಸಹ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ ಅಂದರೆ ಅದು ಮೆತ್ತಗಾಗ್ಬಿಡತ್ತೆ ಬೇಗ ಮತ್ತು ಜೊತೆಗೆ ರೈಸಲ್ಲಿ ಅದರ ಟೇಸ್ಟ್ ಸಹ ಚೆನ್ನಾಗಿರಲ್ಲ ಆದ್ದರಿಂದ ಈರುಳ್ಳಿ ಮತ್ತು ಟೊಮೆಟೊವನ್ನು ಉದ್ದುದ್ದಕ್ಕೇ ಹೆಚ್ಕೊಳ್ಳಿ ಈ ರೆಸಿಪಿ ಮಾಡೋಕ್ಕೆ ಹೆಚ್ಚು ಸಮಯ ಬೇಡ ಹಾಗೂ ಹೆಚ್ಚು ಪ್ರಿಪ್ರೇಷನ್ ಅವಶ್ಯಕತೆ ಕೂಡ ಇಲ್ಲ ಯಾವುದೇ ತರಕಾರಿ ಇಲ್ಲದೆ ಇರೋದರಿಂದ ಇಮಿಡಿಯೇಟಾಗಿ ಮಾಡ್ಕೋಬೋದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ನಾವು ಆಲ್ರೆಡಿ ಹಸಿಮೆಣಸನ್ನು ಹಾಕಿರ್ತೀವಿ ಹಾಗಿದ್ರಿಂದ ನಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ ಸಹ ಹಾಕ್ಕೊಳ್ಳಿ ನಂತರ ಟೊಮೆಟೊ ರೈಸ್ ಬಾತ್ ಪೌಡ್ರ್ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಆ ಪೌಡ್ರ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಒಂದು ನಾಲ್ಕೇ ನಾಲ್ಕು ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಈ ರೀತಿಯಾಗಿ ಬಾತ್ಗಳಿಗೆ ಬೇಕಾದ ಪೌಡ್ರನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಕಡಿಮೆ ಸಮಯದಲ್ಲಿ ಟೆ ಟೆನ್ಷನ್ ಇಲ್ದಂಗೆ ಅಡುಗೆ ಮುಗಿಸ್ಕೋಬೋದು ಟೊಮೆಟೊ ಬಾತ್ ಪೌಡ್ರನ್ನ ಸಹ ಹಾಕಿದ ನಂತರ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕ ಸ್ಟುಪ್ಪು ಬೇಕಿದ್ರೆ ಈ ಟೈಮಲ್ಲಿ ಅರ್ಧ ಕಪ್ ಮೊಸರನ್ನ ಸಹ ಹಾಕ್ಕೋಬೋದು ನಾನಿಲ್ಲಿ ಮೊಸರನ್ನ ಹಾಕಿಲ್ಲ ನಂತರ ತೊಳೆದು ತೆಗೆದಿಟ್ಕೊಂಡಿರುವಂಥ ರೈಸನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ರೈಸ್ ಎರಡು ನಿಮಿಷ ಹುರಿಬೇಕು ಹಾಗೆ ಅದನ್ನು ಹುರ್ಕೊಳ್ಳಿ ನೀರನ್ನು ಈ ಥರ ರೈಸ್ಗಳಿಗೆ ಕಾಯಿಸೇ ಉಪಯೋಗಿಸಿ ಅದು ಚೆನ್ನಾಗಿ ಬರುತ್ತೆ ರೈಸ್ ಉದುರುದ್ರಾಗಿ ಟೇಸ್ಟಿಯಾಗಿರುತ್ತೆ ನಂತರ ಹುರಿದಿರುವ ಅಕ್ಕಿಗೆ ಒಂದು ಲೋಟಕ್ಕೆ ಒಂದೂವರೆ ಲೋಟದ ನೀರಿನ ಅಳತೆ ಹಾಗೆ ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಅದನ್ನು ಕುದಿಸ್ಕೊಳ್ಳಿ ಕುದಿ ಬಂದ ನಂತರ ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಜಲ್ ಸಾಕಾಗತ್ತೆ ನಂತರ ಕುಕ್ಕರ್ ಮುಚ್ಚಿ ಎರಡು ವಿಜಲ್ ಮಾಡಿಸ್ಕೊಂಡ್ರೆ ರುಚಿ ರುಚಿಯಾದ ಟೊಮೆಟೊ ರೈಸ್ ರೆಡಿ ಥ್ಯಾಂಕ್ ಯು